ಸೋತ ಗೋವಿಂದ ಕಾರಜೋಳ ಮುಂದೇನು ಮಾಡ್ತಾರೆ ಎಪ್ಪತ್ತೆರಡು ವರ್ಷ ವಯಸ್ಸು ಬಿ ಜೆ ಪಿಯಲ್ಲಿ ರಾಜಕೀಯ ಅಂತ್ಯಾನ ಹಿರಿಯ ನಾಯಕರ ಅನುಪಸ್ಥಿತಿ ಬಿಜೆಪಿಗೆ ಕಾಡುತ್ತ ಎಸ್ ನಾವು ಹಿಂದೆ ಮಾತನಾಡ್ತಾ ಇದ್ವಿ ವಿ ಸೋಮಣ್ಣ ಅವ್ರ ಬಗ್ಗೆ ವಿ ಸೋಮಣ್ಣ ಅವ್ರಿಗೆ ಎಪ್ಪತ್ತೆರಡು ವರ್ಷ ವಯಸ್ಸು ಸೋತಾಗಿದ್ದಾರೆ ಮತ್ತೊಂದು ಎಲೆಕ್ಷನ್ಗೆ ಸ್ಪರ್ಧೆ ಮಾಡಬೇಕು ಅಂತ ಆಸೆ ಇದ್ರೂ ಕೂಡ ಬಿ ಜೆ ಪಿಯಲ್ಲಿ ಅವಕಾಶ ಇಲ್ಲ ಅಂತ ಬಹುಶಃ ಅದೇ ರೀತಿಯ ಕೆಟಗರಿಗೆ ಗೋವಿಂದ ಕಾರಜೋಳ ಸೇರ್ತಾರೆ ಮಾಜಿ ಡಿ ಸಿ ಎಂ ದಲಿತ ಲೀಡರು ಮುದೋಳ ವಿಧಾನಸಭಾ ಕ್ಷೇತ್ರದ ಏನೋ ಸ್ಪರ್ಧೆ ಮಾಡ್ತಿದ್ರು ಅಲ್ಲಿಂದ ಗೋವಿಂದ ಕಾರಜೋಳ ಈ ಬಾರಿ ಸೋತಿದ್ದಾರೆ ಮುದೋಳ ವಿಧಾನಸಭಾ ಕ್ಷೇತ್ರದಿಂದ ತಿಮ್ಮಾಪುರ ಅಲ್ಲಿ ಕಾಂಗ್ರೆಸ್ನಿಂದ ಗೆದ್ದು ಮಂತ್ರಿ ಕೂಡ ಆಗಿದ್ದು ಆಯಿತು ಹಾಗಿದ್ರೆ ಗೋವಿಂದ ಕಾರಜೋಳ ವಾಟ್ ನೆಕ್ಸ್ಟ್ ಏನು ಮಾಡ್ತಾರೆ ನೋವೇ ಸದ್ಯಕ್ಕೆ ಏನೂ ಮಾಡೋಕ್ಕಾಗಲ್ಲ ಗೋವಿಂದ ಕಾರಜೋಳ ಮನೆಯಲ್ಲಿರಬೇಕಾಗುತ್ತೆ ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಬೇಕಾಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಸೊ ಅವ್ರ ಮಗ ಹಿಂದೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತಿದ್ರು ಹಾಗಾಗಿ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುದೋಳ ವಿಧಾನಸಭಾ ಕ್ಷೇತ್ರವನ್ನು ಅವರ ಮಗನಿಗೆ ಬಿಟ್ಟು ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಕೀಲ ನೋವು ಆಸ್ತಮಾ ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ ಆರ್ ಜಿ ಆರ್ ಹರ್ಬಲ್ ಹಾಸ್ಪಿಟಲ್ಸ್ ಒನ್ ಫಿಫ್ಟಿ ಪ್ಲಸ್ ಇಯರ್ಸ್ ಆಫ್ ಸರ್ವಿಸ್ ಸೆವೆಂಟಿ ಫೈವ್ ಪ್ಲಸ್ ಬ್ರಾಂಚಸ್ ಸೊ ಮಗ ಇನ್ನು ಮುಂದೆ ರಾಜಕಾರಣ ಮಾಡ್ಕೊಳ್ತಾರೆ ಗೋವಿಂದ ಕಾರಜೋಳ ರಾಜಕೀಯ ಅಂತ್ಯ ರಾಜಕೀಯ ಮುಗೀತು ಅನ್ನೋ ಒಂದು ಲೆಕ್ಕಾಚಾರ ಬಂದಂತೆ ಕಾಣಿಸ್ತಾ ಇದೆ ಇದು ಬಹಿರಂಗ ರಾಜಕಾರಣ ಅಥವಾ ಮೈದಾನ ರಾಜಕಾರಣ ಮುಕ್ತಾಯ ಆದಂತೆ ಯಾಕಂದರೆ ಈಗಾಗಲೇ ನಾವು ಸಾಕಷ್ಟು ಬಾರಿ ಹೇಳಿದ್ವಿ ಗೋವಿಂದ ಕಾರಜೋಳ ಆಗಿರ್ಬೋದು ಅಥವಾ ಯಡಿಯೂರಪ್ಪ ಆಗಿರ್ಬೋದು ಎಪ್ಪತ್ತೈದು ವರ್ಷದ ಬಳಿಕ ಬಿ ಜೆ ಪಿಯಲ್ಲಿ ಯಾರಿಗೂ ಟಿಕೆಟ್ ಕೊಡೋಲ್ಲ ಸೊ ಅಂದರೆ ಸಕ್ರಿಯ ರಾಜಕಾರಣದಲ್ಲಿ ಇರೋದಕ್ಕೆ ಒಪ್ಪೋದಿಲ್ಲ ಅನ್ನೋ ಲೆಕ್ಕಾಚಾರ ಇತ್ತು ಹೀಗಾಗಿನೇ ಯಡಿಯೂರಪ್ಪ ಅವರನ್ನು ಸಿ ಎಂ ಕುರ್ಚಿಯಿಂದ ಕೆಳಗಡೆ ಇಳಿಸಿದರು ಅಂತ ಸೊ ಈಗ ಗೋವಿಂದ ಕಾರಜೋಳ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಪ್ಪತ್ತ ಏಳು ವರ್ಷ ಆಗುತ್ತೆ ಸೊ ಎಪ್ಪತ್ತೇಳು ವರ್ಷದ ವ್ಯಕ್ತಿಗೆ ಬಿ ಜೆ ಪಿಯಲ್ಲಿ ಟಿಕೆಟ್ ಕೊಡ್ತಾರಾ ಅನ್ನೋ ಒಂದು ಯಕ್ಷಪ್ರಶ್ನೆ ಈ ಬಾರಿ ಎಪ್ಪತ್ತೈದು ವರ್ಷದ ತಿಪ್ಪಾರೆಡ್ಡಿಗೆ ಬಿಟ್ಟರೆ ಎಪ್ಪತ್ತೈದು ವರ್ಷ ಮೀರಿದಂತಹ ಯಾವ ಒಬ್ಬ ಕ್ಯಾಂಡಿಡೇಟ್ಗೂ ಕೂಡ ಬಿ ಜೆ ಪಿಯಲ್ಲಿ ಟಿಕೆಟ್ ಕೊಡಲಿಲ್ಲ ಈಶ್ವರಪ್ಪ ಕೊಡಲಿಲ್ಲ ಶೆಟ್ಟರ್ಗೂ ಕೊಡಲಿಲ್ಲ ಹೀಗೆ ಸಾಕಷ್ಟು ಲಿಸ್ಟಿದೆ ತುಂಬ ಜನಕ್ಕೆ ಟಿಕೆಟ್ ಕೊಡಲಿಲ್ಲ ಹೀಗಾಗಿನೇ ಬಿ ಜೆ ಪಿ ಸೋಲಿಗೆ ಅದು ರೀತಿಯ ಒಂದು ಕಾರಣ ಆಯಿತು ಅಂತ ಗೋವಿಂದ ಕಾರಜೋಳ ದಲಿತ ಮುಖಂಡರು ಬಟ್ ಇಡೀ ರಾಜ್ಯದಂಥ ದಲಿತ ಮುಖಂಡರ ಫೇಸ್ ಆಗಿ ಉಳ್ಕೊಳ್ಳಿಲ್ಲ ಬಿ ಜೆ ಪಿಗೆ ಅನ್ನೋ ಒಂದು ಬೇಸರ ಒಬ್ಬ ಉತ್ತಮ ವಿಧಾನಸಭೆಯಲ್ಲಿ ಒಳ್ಳೆಯ ಮಾತುಗಾರರು ಕೆಲವೊಂದಿಷ್ಟು ರೂಲ್ಸು ಕಾನೂನನ್ನು ಮಾತಾಡಿ ಮಾತನಾಡ್ತಾ ಇದ್ದರು ಆ ಒಂದು ಕೊರತೆ ಬಿ ಜೆ ಪಿಗೆ ಕಾಡಬಹುದು ಆದರೆ ಗೋವಿಂದ ಕಾರಜೋಳ ಯಾವತ್ತೂ ಕೂಡ ಮಾಸ್ಟ್ ಆಗಿ ಬೆಳೆಯಲಿಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ನಾನು ಆಗಲೇ ಹೇಳ್ತಾ ಇದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ಗೋವಿಂದ ಕಾರಜೋಳ ಗೆದ್ದರು ಬಟ್ ಅವ್ರ ಮಗನ್ನ ಗೆಲ್ಲಿಸ್ಕೊಳ್ಳೋಕೆ ಆಗಲಿಲ್ಲ ಸೋಲ್ಸಿದ್ರು ಸೋತರು ಮಗ ಸೊ ಹಾಗಾಗಿನೇ ಎರಡು ಸಾವಿರದ ಇಪ್ಪತ್ತ್ಮೂರ ಸೋತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಮುನ್ನುಡಿಯನ್ನು ಬರಿಬಹುದು ಆದರೆ ಗೋವಿಂದ ಕಾರಜೋಳ ರಾಜಕೀಯ ಒಂದು ರೀತಿ ಅಂತ್ಯ ಆದಂತೆ ಸೊ ಹೀಗಾಗಿ ವಿಧಾನಸಭೆಯಲ್ಲಿ ಪಟ್ಟುಗಳನ್ನು ಹಿಡಿಯುವಂಥ ಬಿ ಜೆ ಪಿ ನಾಯಕರ ಕೊರತೆ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಕಾಡುತ್ತೆ ಯಾಕಂದರೆ ನಡಹಳ್ಳಿ ಸೋತಿದ್ದಾರೆ ನಡಹಳ್ಳಿ ಇಲ್ಲ ತುಂಬ ವಾಗ್ಮಿಗಳಾಗಿ ಹೊರಬರ್ತಾ ಇದ್ದರು ವಿಧಾನಸಭೆಯಲ್ಲಿ ಇಲ್ಲ ಪಿ ರಾಜೀವ್ ಕುಡ್ಕಿ ಕ್ಷೇತ್ರ ಎಮ್ ಎಲ್ ಎ ಕುಡ್ಚಿ ಅವರು ಕೂಡ ಸೋತಿದ್ದಾರೆ ಹಾಗಾಗಿ ಅವರ ಒಂದು ಅನುಪಸ್ಥಿತಿ ಕೂಡ ಬಿ ಜೆ ಪಿಗೆ ಕಾಡುತ್ತೆ ಮಾಧುಸ್ವಾಮಿ ಚಿಕ್ಕಮ ಏನು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಅವರು ಕೂಡ ಸೋತಿದ್ದಾರೆ ಇಲ್ಲ ಚಿಕ್ಕನಾಯಕನಹಳ್ಳಿಯ ಮಾಧುಸ್ವಾಮಿ ಕೂಡ ಇಲ್ಲ ಯಡಿಯೂರಪ್ಪ ಕೂಡ ಸದನದಲ್ಲಿ ಇಲ್ಲ ಸಿ ಟಿ ರವಿ ಇಲ್ಲ ಸಿ ಟಿ ರವಿ ಕೂಡ ಸೋತಿದ್ದಾರೆ ವಿ ಸೋಮಣ್ಣ ಇಲ್ಲ ವಿ ಸೋಮಣ್ಣ ಸೋತಿದ್ದಾರೆ ಹೀಗೆ ಘಟಾನುಘಟಿ ನಾಯಕರು ಅಂದರೆ ಅತ್ಯುತ್ತಮವಾಗಿ ಮಾತನಾಡಬಲ್ಲ ಅಂತಹ ಡಾಕ್ಟರ್ ಕೆ ಸುಧಾಕರ್ ಕೂಡ ಇಲ್ಲ ಸುಧಾಕರ್ ಕೂಡ ಅದ್ಭುತವಾಗಿ ಮಾತನಾಡ್ತಿದ್ರು ಅವರು ಕೂಡ ಇಲ್ಲ ಸೊ ಬಿ ಜೆ ಪಿಯನ್ನು ಡಿಫೈನ್ ಮಾಡ್ಕೊಳ್ಳೋಂಥ ನಾಯಕರ ಕೊರತೆ ಈಗ ಕಾಡ್ತಾ ಇದೆ ಸೊ ಕಾರಜೋಳ ಕೂಡ ಇಲ್ಲ ಕಾರಜೋಳ ಅವರ ರಾಜಕೀಯ ಬಹುಶಃ ಮುಗೀತು ಅಂತಲೇ ಹೇಳ್ಬೋದು ಅವರ ಮಗನಿಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸುವಂಥ ಪ್ರಯತ್ನಕ್ಕೆ ಮುಂದಾಗಬಹುದೇನೋ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ಬಟ್ ಗೋವಿಂದ ಕಾರಜೋಳ ರಾಜಕಾರಣ ಮುಗೀತು ಅಂತಲೇ ಹೇಳಬೇಕಾಗುತ್ತೆ ನಿಮ್ಮ ಪ್ರಕಾರ ಏನು ಗೋವಿಂದ ಅವರ ನಿವೃತ್ತಿ ಘೋಷಣೆ ಮಾಡಿದ್ರೆ ಒಳ್ಳೆಯದ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ